कार्यक्रम सह प्रायोजक सतीनाथ स्टोर्स ब्रह्मावर भीमा ज्यूलर्स आदर्श आस्पत्र सूपर स्पेशलिटी सेंटर उडुपी परिवर्तना कोटा जीएम विद्यानिकेतन पब्लिक स्कूल ब्रह्मावर मत्तु गिरिजा हेल्थ केयर एंड सर्जिकल्स। ವೀಕ್ಷಕರೆ ದೈಜಿವರ್ಡ್ ಕಾಂತಿಪು ಎಲ್ಲಾ ವೀಕ್ಷಕರಿಗೆ ಹಾಯ್ ಮಾತಾಡುರಲೆ ಇದು ಕುಂದಾಪುರ ಭಾಷಂಗಿಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ನಾವು ಹಾಯ್ ಮಾತಾಡುರಲೆ ಕಾರ್ಯಕ್ರಮದ 73ನೇ ಸಂಚಿಕೆಯಲ್ಲಿತ್ತು ಸೊ 73ನೇ ಸಂಚಿಕೆಯ ವಿಶೇಷ ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಒಬ್ಬರು ಮಹಿಳಾ ಸಾಧಕಿ ಇದ್ದರು ಸೊ ಇವರು ಮೂಲತಃ ಕೋಟದವರು ಈಗ ಮಂಗಳೂರಿನಲ್ಲಿ ನೆಲೆಸಿದ್ರು ಕುಸುಮ ದೇವಾಡಿಗ ಅಂತ ಹೇಳಿ ಮಹಿಳೆ ಒಂದು ಕಷ್ಟಪಟ್ಟರೆ ಏನಾದರೂ ಸಾಧನೆ ಮಾಡ್ಲಕ್ಕೆ ಅಂಬುದಕ್ಕೆ ಇವರೇ ಒಂದು ಸಾಕ್ಷಿ ಅಂತಲೇ ನಾನು ಹೇಳ್ತೆ ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇವರನ್ನು ಅತಿಥಿಯಾಗಿ ಕರೆಸಿತ್ತು ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಕುಸುಮ ಅವರೊಟ್ಟಿಗೆ ಮಾತಾಡ್ಕೊಂಬಾಗಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡ್ಲಕ್ಕೆ ನಮ್ಮ ನಂಬರ್ 08204295570 ಹಾಗೆ ಇನ್ನೊಂದು ನಂಬರ್ ಇತ್ತು 7338637689 ಈ ನಂಬರ್ಗೆ ಫೋನ್ ಮಾಡಿ ಕುಸುಮ ದೇವಾಡಿಗ ಅವರೊಟ್ಟಿಗೆ ನೀವು ಮಾತಾಡ್ಲಕ್ಕೆ ಕುಸುಮ ಮೇಡಮ್ ನಿಮ್ಮ ಬಗ್ಗೆ ನಾನು ತುಂಬ ಕೇಳ್ಪಟ್ಟಿದೆ ಒಂದು ಕಷ್ಟದಿಂದ ಒಂದು ಮೇಲೆ ಬಂದವರು ಅಂತೇಳಿ ಹೇಳಿ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಈಗ ಏನು ವಿನಾಯಕ ಗಾರ್ಮೆಂಟ್ಸ್ನ ಏನು ಓನರ್ ಆಗಿದ್ದರೆ ನೀವು ಅದನ್ನು ನೀವು ಸ್ಟಾರ್ಟ್ ಮಾಡಿದ್ರಿ ಅದನ್ನು ಅದ್ರ ಬಗ್ಗೆ ಕೇಳ್ತೆ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಒಂದು ಊರಿನ ಬಗ್ಗೆ ಅಂದರೆ ನೀವು ಮೂಲತಃ ಕೋಟದವರು ಈಗ ಮ್ಯಾಂಗ್ಳೂರಲ್ಲಿ ಇದ್ರೆ ನೀವು ಸೊ ನೀವು ಬೆಳೆದು ಬಂದಂಥ ಒಂದು ಹಾದಿ ಹಾಗೆ ನಿಮ್ಮ ಒಂದು ಶಿಕ್ಷಣ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹಂಚಿಕೊಡಿ ನಾನು ಮೂಲತಃ ಕೋಟದವಳು ಸಣ್ಣ ವಯಸ್ಸಲ್ಲೇ ನನಗೆ ಸ್ವಾಭಿಮಾನ ಸ್ವಲ್ಪ ಜಾಸ್ತಿ ಇದ್ದ ಕಾರಣ ನಾನು ಒಂದು ಏನು ಹೇಳ್ತಾರೆ ಅದು ಉದ್ಯೋಗ ಮಾಡಲಿಕ್ಕೆ ನನಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ನನಗೆ ಪ್ರೇರಣೆ ಆಯಿತೇನೋ ಆಗಿದೆ ಏನೋ ಅದಕ್ಕೆ ಸಣ್ಣದಿರುವಾಗಲೇ ನಾನು ಇದು ಮಲ್ಲಿಗೆ ಗಿಡ ಎಲ್ಲ ನೆಟ್ಟು ಅದರ ಅದಕ್ಕೆಲ್ಲ ನೀರು ಹಾಕಿ ಮತ್ತು ಹೂವೆಲ್ಲ ಸಾಯಂಕಾಲ ಪತಿಗೆ ಕಟ್ಟಿ ಬೆಳಿಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಮಾರುಕು ಹೊತ್ತಿದ್ದೆ ಸಣ್ಣ ವಯಸ್ಸಾಗಿ ಹಾಗೆ ಮತ್ತು ಅದು ಬೆಳಿಗ್ಗೆ ಬಸ್ ಸ್ಟ್ಯಾಂಡಾಗ ಮಾರಕ್ಕೆ ಹೋಗ್ತಿದ್ದೆ ಆಗಲಿಕ್ಕೆ ಅದು ಒಂದು ಮಾಲೆಗೆ ಒಂದು ರೂಪಾಯಿ ಹಾಗೆ ನನಗೆ ಸಿಕ್ತಿತ್ತು ಆ ಟೈಮಲ್ಲೇ ನಾನೊಂದು 15 ರೂಪಾಯಿ ತನಕ ದಿನಕ್ಕೆ ಹೂವಿನ ಮಾಲೆ ಮಾರ್ತಿದ್ದೀನಿ ಬಸ್ಸಿನ ಡ್ರೈವರ್ ಲಾರಿ ಡ್ರೈವರ್ ಎಲ್ಲ ತಕಂತಿದ್ರು ಅದೊಂದು ನನಗೆ ನನ್ನ ಕಾಲ ಮೇಲೆ ನಾನು ನಿಂತು ಸ್ವಂತ ಉದ್ಯೋಗ ಮಾಡಲಿಕ್ಕೆ ನನಗೆ ಅದು ಪ್ರೇರಣೆ ಆಯ್ತಂದು ಹೇಳಿ ನನ್ನ ಅನಿಸಿಕೆ ಹಾಗೆ ಅದೇ ಕೋಟದಲ್ಲಿ ಹುಟ್ಟಿ ಬೆಳೆದವ್ರು ನೀವು ಹಾಗೆ ಸಣ್ಣ ಕಿಪ್ಪತಿಗೆ ಒಂದು ನಿಮ್ಮ ಸ್ವಾಭಿಮಾನ ಬೇರೆ ಬೇರೆಯವ್ರ ಹತ್ರ ಅಲ್ಲ ಒಂದು ಕೇಮು ಕೋತ್ಲ ನೀವೇ ಕೆಲಸ ಮಾಡ್ಕೊಂಡೆ ಅದು ಕೂಡ ಶಾಲೆಗೆ ಹೋಗ್ತಿ ಪತಿಗೆ ಬಟ್ ನಿಮ್ಗೆ ಯಾರು ಅಪ್ಪ ಅಮ್ಮ ಯಾರು ಹೇಳ್ರು ಅಂದ್ರೆ ಹಿಂಗೆ ಕೆಲಸ ಮಾಡ ನೀನು ಅಂತೇಳಿ ಒಂದು ಹೂವಲ್ಲಿ ಮಾರ್ಲಕ್ಕ ಅಂದ್ರೆ ಟೈಮ್ ಪಾಸ್ ಆಗ್ತಲ್ಲ ಅಂತೇಳಿ ಹೇಳಿರಾ ಅಥವಾ ನಿಮ್ಮ ಮನಸ್ಸಿಗೆ ಬಂದದ್ದ ಇದು ಹಾಗೇನಿಲ್ಲ ಅದು ನನ್ನ ಚಿಕ್ಕಮ್ಮ ಒಬ್ರಿದ್ರು ಅವರು ಹೂ ಕಟ್ಟಿ ಕೊಡ್ತಿದ್ರು ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಮಾರಿ ಬತ್ತಿದ್ದೆ ಬೆಳಿಗ್ಗೆ ಶಾಲೆ ಹೋಪ್ರೊಳಗೆ ಅಂದರೆ ಯಾರೇ ಅಂತ ಹೇಳುದಿಲ್ಲ ಇತ್ತು ಆದರೂ ಅದು ಸುಮಾರು ದುಡ್ಡೆಲ್ಲ ಸಿಕ್ತಿತ್ತಲ್ಲ ಆಗಲೇ ಸ್ವಲ್ಪ ಮನೆಯ ಸ್ವಲ್ಪ ಖರ್ಚಿಗೂ ಆತಿತ್ತು ನಮಗೂ ಒಂಚೂರೆಲ್ಲ ಕೊಡ್ತಿದ್ರಲ್ಲ ಹಂಗಪ್ಪ ಕೊಯಿ ಅದೇ ಒಂದು ನ್ಯಾಕ್ ಅಂದಲೇ ಹೇಳಕ್ಕೆ ಅಷ್ಟೊತ್ತಿಗೆ ನೀವು ಖರ್ಚಿಗೆ ಇಟ್ಕಂತಿದ್ರೆ ಅದರೊಟ್ಟಿಗೆ ಮನೆಯವರಿಗೂ ಕೊಡ್ತಿದ್ರೆ ಆ ದುಡ್ಡು ಅಂದ್ರೆ 15 ದಿನಕ್ಕೆ ಏನೋ 15 ರೂಪಾಯಿ ಲೆಕ್ಕ ಹಂಗೆ ಬರ್ತಿತ್ತು ಅದ್ರಗೂ ಮನೆಯವರಿಗೆ ಕೊಡ್ತಿದ್ರೆ ಹಾಗೆ ನೀವು ಕಲ್ತದ ಶಾಲೆ ಬಗ್ಗೆ ಕೇಳಿದ್ರೆ 8ನೇ ಕ್ಲಾಸ್ವರೆಗೆ ಓದಿದ್ರಿ ನೀವು ನಾನು ಕಲ್ತದ್ದು ಕಮ್ಮಿ ಮಾತ್ರ 7ನೇ ಕ್ಲಾಸ್ವರೆಗೆ ಮಾತ್ರ ಕಲ್ತದ್ದು ನಾನು ಅದ್ರ ಮುಂದೆ ಶಾಲೆ ಹೋಗಿಲ್ಲ ಎಂತ ಇಂಟ್ರೆಸ್ಟ್ ಇರಲಿಲ್ಲ ಆಯ್ತಾ ಅಥವಾ ಏನೋ ಶಾಲೆ ಹೋಗಕ್ಕೆ ಇಂಟ್ರೆಸ್ಟ್ ಇದ್ದಿತ್ತು ಆದರೆ ಸ್ವಲ್ಪ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಇತ್ತು ಹಂಗಪ್ಪ ಕೊಯ್ ಶಾಲೆಗೆ ಹೋಗಕ್ಕೆ ಬಿಡಲಿಲ್ಲ
ಶಾಲೆಗೆ ಅಲ್ಲೇ ಕೈದಾಯ್ತು. ಮತ್ತೆ ಏಳನೇ ಕ್ಲಾಸ್ ಹೋದ್ರು ಈಗಳ ನೀವು ನಿಮ್ ಕಾಲ ಮೇಲೆ ನೀವು ನಿಂತ್ಕೊಂಡಿರಿ. ಸೊ ಅದೊಂದು ಒಂಥರ ಬಹಳ ಒಂದು ಖುಷಿಕರವಾದ ವಿಚಾರ ಅಂತೇಳಿ ನಾನು ಹೇಳ್ತೆ. ಅದರೊಟ್ಟಿಗೆ ನೀವು ನೆಕ್ಸ್ಟ್ ಏನು ಟೈಲರಿಂಗ್ ಎಲ್ಲ ಕಲ್ತ್ರಿ ಅಂತೇಳಿ ಕೇಳ್ಪಟ್ಟೆ. ಅದು ಹೇಗಳಲ್ಲ ಅದಂದ್ರೆ ನಾ ಶಾಲೆಗೆ ಹೋಗ್ತಿ ಮತ್ತೆ ಬುಟ್ಟಿ ಅಂಗಡಿಯವರು ಫಿಶ್ ವೈರ್ ಅಂತೇಳಿ ಬತ್ತಿತ್ತು. ಬುಟ್ಟಿ ಎಲ್ಲ ಮಾಡಿ ನಾನು ಅಂಗಡಿಗೆಲ್ಲ ಕೊಡ್ತಿದ್ದೆ ಆ ಸಣ್ಣ ಪ್ರಾಯದಲ್ಲಿ ಶಾಲೆಗೆ ಹತ್ತಿಪ್ಪತ್ತಿಗೆ. ಆ ಏಳನೇ ಕ್ಲಾಸ್ ಒಳಗೆ ಬುಟ್ಟಿ ಮಾಡಿ ಸುಮಾರು ಬುಟ್ಟಿ ಸಾಯಂಕಾಲ ಹೂ ಕಟ್ಟೋದು ಬೇರೆ, ಈ ಬುಟ್ಟಿ ಫಿಶ್ ವೈರ್ ಅಲ್ಲಿ ಮಾಡಿ ಕೊಡೋದು ಬೇರೆ ಅಂಗಡಿಗೆ ಮಾಡಿ ಕೊಡ್ತಿದ್ದೆ ನಾನು. ಮತ್ತೆ ನಮ್ಮ ಮಾವ ಒಬ್ಬರಿದ್ರು ಶಿವರಾಮ್ ಟೈಲರ್ ಅಂದೇಳಿ, ಅವ್ರದ್ದು ಟೈಲರ್ ಶಾಪ್ ಇದ್ದಿತ್ತು ಕೋಟದಲ್ಲಿ. ಅವರು ಅವರು ಬೇಂಡಿಗೆ ಹೊತ್ತಿದ್ರು, ಬೇಂಡ್ ಅಂದ್ರೆ ಮದಿಗೆಲ್ಲ ಫಂಕ್ಷನ್ಗೆಲ್ಲ ಅದಕ್ಕೆ ಹೊತ್ತಿದ್ರು ಮೊದಲು. ಆ ಟೈಮಾಗೆ ಅವರು ಬೇಗ ಎಲ್ಲಾದರೂ ಬೇಂಡಿಗೆ ಹೊದ್ದಿದ್ರೆ ಅಂಗಡಿ ಬಾಗಿಲು ತೆಗು ಹೊತ್ತಿದ್ದೆ ನಾನು, ಸ್ವಲ್ಪ ಕೂಕಮ್ಮಕ್ಕೆ ಹೊತ್ತಿದ್ದೆ ನಾನು, ಯಾರು ಇರುವುದಿಲ್ಲ ಇತ್ತಲ್ಲ ಹಂಗೆ ಅಂಗಡಿಯಲ್ಲಿ ಕೂತ್ಕೊಂತಿದ್ದೆ ನಾ ಟೈಲರ್ ಶಾಪಲ್ಲಿ. ಸಾಯಂಕಾಲ ಬಂದು ಮಾಡಿ ಬತ್ತಿದ್ದೆ. ಆ ಗ್ಯಾಪಲ್ಲಿ ಸ್ವಲ್ಪ ಮಿಷನ್ ರನ್ ಮಾಡು ಗೊತ್ತಿದ್ದಿತ್ತು ನಂಗೆ, ಅಂದ್ರೆ ಮಿಷನ್ ತುಳುಕೊಂಚೂರು ಚೂರು ಕಲ್ತಿದ್ದೆ ನಾ, ನೇರೆ ಸ್ಟಿಚ್ ಹಾಕೋಕೆ ಹರಿದು ಬಟ್ಟೆ ಎಲ್ಲ ಹೊಲಕ್ಕೆಲ್ಲ ಕಲ್ತಿದ್ದಿದ್ದೆ ನಾನು. ಮತ್ತೆ ಕಟ್ಟಿಂಗ್ ಮಾಡೋಕ್ಕೆಲ್ಲ ಗೊತ್ತಿರಲಿಲ್ಲ ನಂಗೆ, ಒಂದು ಹರಿದು ಬಟ್ಟಿ ಎಲ್ಲ ಹೊಲಕ್ಕೆಲ್ಲ ಗೊತ್ತಿದ್ದಿತ್ತು ಅಷ್ಟೇ. ಓಕೆ, ಮತ್ತೆ ಎಂತ ಕಲ್ತ್ರೆ ಟೈಲರಿಂಗ್ ಕಲ್ತ್ರೆ? ಇಲ್ಲ, ಮತ್ತೆ ಮದಿ ಆಯ್ತು, ಸ್ವಲ್ಪ ಸಣ್ಣ ಏಜ್ ಅಲ್ಲೇ ಮದಿ ಆಯ್ತು. ಅಗಳಿಕಲ್ಲ ಅಂದ್ರೆ ಸ್ವಲ್ಪ ಬೇಗನೆ ಮದಿ ಮಾಡ್ತಾರಲ್ಲ? ಬೇಗ ಮದಿ ಮಾಡ್ತಾರೆ. ಮದಿ ಯಾರ ಕೂಡಲೇ ಅಲ್ಲಿ ಗಂಡನ ಮನೆಯಲ್ಲಿ ಗೆದ್ದಿ ಬೇಸಾಯ ಜಾಸ್ತಿ, ಮಸ್ತ್ ಒಂದು 20-25 ಮುಡಿ ಗೆದ್ದಿ ಬೇಸಾಯ. ಬೇರೆಯವರೆಲ್ಲ ಇರ್ತಿದ್ರು, ಆಳೆಲ್ಲ ಇರ್ತಿದ್ರು, ಆದರೂ ಸ್ವಲ್ಪ ಮನೆಯವರೆಲ್ಲ ಆ ಟೈಮಲ್ಲಿ ತುಂಬ ಗೆದ್ದಿ ಕೊಯ್ಯಿ ಆಳೆಲ್ಲ ಸಿಕ್ಕುದಿಲ್ಲ ಇತ್ತು. ಹಾಗಾಗಿ ಸ್ವಲ್ಪ ನಮಗೆ ಅಗಿ ಒಯ್ಯಕ್ಕೆ ನಡುಕ್ಕೆ ಮತ್ತೆ ಕೊಯ್ಲಿಗೆಲ್ಲ ಸ್ವಲ್ಪ ಎಲ್ಲ ಕರ್ಕೊಂಡು ಎಲ್ಲ ನಮ್ಗೆ ಅಭ್ಯಾಸ ಆಯ್ತು. ಗದ್ದಿ ಕೆಲಸ ಮಾಡಕ್ ಅಭ್ಯಾಸ ಆಯ್ತು. ಮದ್ಯಾರ ಮೇಲೆ ಒಂದು ಗದ್ದಿ ಕೆಲಸ ಕಲ್ತ್ರೆ ಗಂಡ ಮನೆಗೆ ಗಂಡ ಮನೆಗೆ ಹೋಗಿ. ಹಾಗೆ ನೀವು ಮತ್ತೆ ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡ್ತಿರಲ್ಲ, ಅದು ಹೇಗಳು ಅಂದ್ರೆ ಮದ್ಯಾರ ಮೇಲೆ ಸ್ಟಾರ್ಟ್ ಮಾಡದ ಹೆಂಗೆ? ಅದೇ ಗದ್ದಿ ಕೆಲಸ ಎಲ್ಲ ಮಾಡ್ತಿತ್ತಲ್ಲ, ಮತ್ತೆ ನಮ್ಮ ಮನೆಯವರಿಗೆ ಕುಂದಾಪುರಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಕಡೆ. ಅಲ್ಲಿಗೆ ಹೋರ್ ಮೇಲೆ ಅವರು ಅವರೊಟ್ಟಿಗೆ ನಾನು ಮಂಗಳೂರಿಗೆ ಹೋರ್ ಮೇಲೆ ಆಗಲಿ ಒಂದು ಮಗ ಹುಟ್ಟಿದೆ ನಂಗೆ, ದೊಡ್ಡ ಮಗ. ಮನೆ ಸುಮ್ಮನೆ ಕೂತ್ಕೊಳ್ಕಲ್ಲ, ಅದಕ್ಕೆ ನಾನು ನನಗೆ ಆಗಳಿಗೆ ಪಶ್ಚಾತ್ತಾಪ ಆಗ್ತಿತ್ತು. ನಾನು ಸ್ಟಿಚಿಂಗ್ ಅದು ಎಲ್ಲ ಕಟ್ಟಿಂಗ್ ಎಲ್ಲ ಕಲ್ತಿರಿ ಈಗ ಉಪಯೋಗಕ್ಕೆ ಬರ್ತಿತ್ತು ಅಂದೇಳಿ ಮಸ್ತ್ ಪಶ್ಚಾತ್ತಾಪ ಆಗ್ತಿದ್ದಿತ್ತು ನನಗೆ. ಕಡೆಗೆ ಅಲ್ಲಿ ಮನೆ ಹತ್ರ ಒಬ್ರು ಬೀಡಿ ಕಟ್ಟುವರು ಇದ್ದಿ, ಅವ್ರ ಹತ್ರ ಬೀಡಿ ಕಟ್ಟೋಕ್ಕೆಲ್ಲ ಕಲ್ತು ಬೀಡಿ ಎಲ್ಲ ಕಟ್ತಿದ್ದೆ. ಮಿಷನ್ ಇರಲಿಲ್ಲ ಆಗಳಿಕೆ, ಹಾಂ ಬೀಡಿ ಎಲ್ಲ ಕಟ್ತಿದ್ದೆ. ಮತ್ತೆ ಅದು ಫಸ್ಟಿಗೆ ಒಂದು 24 ರೂಪಾಯಿ ಸಿಕ್ತು, ಭಾರಿ ಖುಷಿ ಆಯ್ತು ನನಗೆ. ಅದಾದ್ಮೇಲೆ ಒಂದು ಇವರ ಅಣ್ಣನ ಮಗಳ ಗಂಡ ಒಬ್ರು ಕೃಷ್ಣಮೂರ್ತಿ ಅಂತ ಇದ್ರು, ಅವ್ರು ಒಂದು 700 ರೂಪಾಯಿಗೆ ಒಂದು ಮಿಷನ್ ತಂದು ಕೊಟ್ರು ನಂಗೆ ಹಳತ್ತು. ಅದು ತಂದು ಕೊಟ್ಟರ ಮೇಲೆ ನಾನು ಆ ಮಿಷನಿಗೆ ಹೊಲಕ್ಕೆಲ್ಲ ಶುರು ಮಾಡಿದೆ. ಅದ್ರ ಕಟ್ಟಿಂಗ್ ಗೊತ್ತಿರಲಿಲ್ಲ ಅಲ್ಲ, ಕ್ಲಾಸಿಗೆ ಹೋಪ ಅಂದರೆ ಆಗಳಿಕೆ ದೂರ ದೂರ ಎಲ್ಲ ಒಂದೊಂದು ಕಟ್ಟಿಂಗ್ ಕ್ಲಾಸಲ್ಲಿ ಇರ್ತಿತ್ತು. ಹೋಪ ಅಂತ ಹೇಳಿದ್ರೆ ಮಗ ಸಣ್ಣ ಇದ್ದಲ್ಲ, ಆ ಹೋಪ ಕಾತಿಲ್ಲ ಇತ್ತು. ಕಡೆಗೆ ಮನೆಗೆ ಅದೇ ನಂದು ರೌಕಿ ಎಲ್ಲ ಹಳಿ ರೌಕಿ ಎಲ್ಲ ಬಿಚ್ಚಿ ಅದ್ರ ಅಳತಿಗೆಲ್ಲ ಕಟ್ ಮಾಡಿ ಎಲ್ಲ ಹೊಲಕ್ಕೆಲ್ಲ ನಂದೇ ನಾನು ಹೊಲಕ್ಕೆಲ್ಲ ಅಭ್ಯಾಸ ಮಾಡ್ಕೊಂಡೆ. ಅಭ್ಯಾಸ ಮಾಡ್ಕೊಂಡ್ರೆ ಮೇಲೆ ಅದು ಆ ಒಂದು ನ್ಯಾಕ್ ಸಿಕ್ತು ನಂಗೆ. ನಮ್ಮ ಮನೆ ಹತ್ರ ಎಲ್ಲ ಚೂಡಿದಾರ ಬ್ಲೌಸ್ ಎಲ್ಲ ರೌಕಿ ಎಲ್ಲ ಹೊಲ್ದು ಕೊಡ್ತಿದ್ದೆ ನಾನು. ಮತ್ತೆ ಸೀರೆಗೆ ಫಾಲ್ ಹಚ್ಚುದು ಸೈಡ್ ಹೊಲುದು ಎಲ್ಲ ಮಾಡಿ ಕೊಡ್ತಿದ್ದೆ. ಅದಾದ್ಮೇಲೆ ಮತ್ತೆ ಅಲ್ಲಿ ಮಂಗಳೂರಲ್ಲಿ ಒಬ್ರು ಲಂಗ ರೆಡಿಮೇಡ್ ಲಂಗ ಎಲ್ಲ ಕಟ್ಟಿಂಗ್ ಮಾಡಿ ಕೊಡ್ತಿದ್ರು ಮುಖ್ಯ ಪ್ರಾಣ ದೇವಸ್ಥಾನದ ಹತ್ರ. ಅವ್ರ ಮನೆಯಿಂದ ಅದು ನಮ್ಮ ಒಬ್ರು ಗುರುತದವ್ರು ಹೇಳ್ರು ಅಲ್ಲಿ ಲಂಗ ಕೊಡ್ತರು, ಒಂದು ರೂಪಾಯಿ 4 ಅಣಿ ಆಗಳಿ ಒಂದ್ ಲಂಗ ಹೊಲ್ದ್ರೆ ಒಂದು ರೂಪಾಯಿ 4 ಅಣಿ ಇದ್ದಿತ್ತು. ಅದು ಅಲ್ಲಿಂದ ತಂದು ಹೊಲ್ದು ಕೊಡ್ತಿದ್ವಿ. ಮಗು ಸಣ್ಣದಿದ್ದಿತ್ತು, ಮಗು ಮನೆ ಕಂಡಲ್ಲೆಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ ಹೊಲ್ದೆಲ್ಲ ಕೊಡು ಶುರು ಮಾಡಿದ್ವಿ. ಅಲ್ಲಿಂದ ಶುರು ಆಯ್ತು ರೆಡಿಮೇಡ್ ಕೆಲಸ. ಮತ್ತೆ ಅವ್ರ ನೈಟಿ ಎಲ್ಲ ಕಟ್ ಮಾಡಿ ಕೊಡ್ತಿದ್ವಿ. ಮತ್ತೆ ಕಡೆಗೆ ಅದಾದ್ಮೇಲೆ ನಾನು ಸ್ವಂತ ಮಾಡು ಅಂದೇಳಿ ನಂಗೆ ಯೋಚನೆ ಮಂಡಿಗೆ ಬಂದು ನಾನು ಮತ್ತೆ ಕಡೆಗೆ ಅದೇ ಬಟ್ಟೆ ಎಲ್ಲ ಡಾಲ್ಫಿನ್ ಅಂದೇಳಿ ಇತ್ತು ಮಂಗಳೂರಲ್ಲಿ, ಅಲ್ಲಿಂದ ಬಟ್ಟೆ ಎಲ್ಲ ತಂದು
ಹೊಲದ ಮನೆ ಹತ್ರ ಎಲ್ಲ ಸೇಲ್ ಮಾಡ್ತಿದ್ದೆ. ಆಗಲೆ ತುಂಬಾ ಕಷ್ಟ ಇದೆ ಸೇಲ್ ಮಾಡೋಕೆ. ಒಂದು ಸೇಲ್ ಮಾಡ್ತಿದ್ದೆ. ಓಕೆ, ಅದರ ಬಗ್ಗೆ ಇನ್ನಷ್ಟು ನಾವು ಮಾತಾಡುವ. ಒಬ್ರು ಕಾಲರ್ ಅಡಿದ್ರು ಶಾಂತ ಅಂತ ಹೇಳಿ ಬಸ್ರೂರಿಂದ, ನಿಮ್ಮೊಟ್ಟಿಗೆ ಮಾತಾಡೋಕ್ಕೋಸ್ಕರ ಕಾಯ್ತಾ ಇದ್ರು. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಶಾಂತ ಅವರೇ. ನಮಸ್ತೆ. ಇದ್ರು ಅವರು ಮಾತಾಡಿ. ನಮಸ್ಕಾರ, ಗೊತ್ತಾಯ್ತು. ಶಾಂತ ಅವರು. ಗೊತ್ತಾಯ್ತು. ಹೆಂಗಿದ್ರಿ? ಗೊತ್ತಾಯ್ತು, ಶಾಂತ ಅವರು ಗೊತ್ತಾಯ್ತು. ಬೆಂಗಳೂರಿಗೆ ಬಂದಿದ್ರಿ ಅಲ್ಲ? ಹೌದು, ಕಾರ್ಮಿಕ ಸಚಿವರಿಗೆ ಟೈಲರ್ ಅಸೋಸಿಯೇಷನ್ ಇಂದ. ಹೌದು, ಸ್ಫೂರ್ತಿಯಲ್ಲ ನಿಮ್ಮನ್ನೆಲ್ಲ ಕಂಡ. ಅದಕ್ಕೆ ನಾವು ಕುಂದಾಪುರದಲ್ಲ ನಿಮ್ದೆಂತಾದ್ರು ಕಾರ್ಯಕ್ರಮಗಳಿದ್ರೆ, ಅಂದ್ರೆ ಮಹಿಳೆಯರನ್ನೆಲ್ಲ ಒಟ್ಟಾಗಿ ನಾವು ಇದ್ ಮಾಡಿದ್ರೆ, ಅವ್ರಿಗೆ ಸ್ವಾವಲಂಬಿ ಬದುಕುದು ಬಗ್ಗೆ ಎಂತಾರು ಇದ್ದಿದ್ರೆ, ಅದೇ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರಿಗೆಲ್ಲ ಒಂದು ತರಬೇತಿ ಕೊಡೋದು, ಸ್ಫೂರ್ತಿ ಕೊಡೋದ್ರಲ್ಲ ಒಂದು ಹೆಲ್ಪ್ ಮಾಡ್ಕಂತೇಳಿ, ಅದಕ್ಕೆ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಹತ್ರ ಕೇಳ್ಕಂಬ ಅಂತೇಳಿ ಫೋನ್ ಮಾಡಿದ್ದೆ. ಹೌದೀಗ ಸ್ವಂತ ಈಗ ಟೈಲರಿಂಗ್ ಕೆಲಸ ಅಲ್ಲದೆ ಸ್ವಂತ ಉದ್ಯೋಗ ಮಾಡುವವರಿಗೆ ನಾವು ಇದು ದತ್ತೋಂಪಂತಿ ದತ್ತೋಂಪಂತಿ ತೇ ಅಂಗಡಿ ಅವರದ್ದು ಸೆಂಟ್ರಲ್ ಗೌರ್ಮೆಂಟ್ ಇದು ಒಂದು ಸ್ಕೀಮ್ ಇದು ಪರವಾಗಿ ಸ್ಕೀಮ್ ಇದು ಅದು ಪಿನೈಲ್ ಮಾಡೋಕೆ ಮತ್ತು ಸೋಫ್ ಆಯಿಲ್ ಮತ್ತು ಕೆಲವುದೆಲ್ಲ ಐಟಮ್ ಎಲ್ಲ ಮಾಡಲಿಕ್ಕೆ ಸ್ವಂತ ಉದ್ಯೋಗ ಮಾಡುವವರಿಗೆ ನಾವು ಸಾಲಿಗ್ರಾಮ ಕೋಟ ಬ್ರಹ್ಮವರ ಅಲ್ಲೆಲ್ಲ ಕ್ಲಾಸ್ ಕೊಟ್ಟಿತ್ತು. ಆಗಳಿಕ್ಕೆ ಒಂದು 25 ಜನ ಹೇಳ್ರು, ಅದು 100 ಜನ ಎಲ್ಲ ಆಗಿರೋದು ಆಗಳಿಕ್ಕೆ. ಅದು ಗೌರ್ಮೆಂಟ್ ಕುಂದಾಪುರ ಮತ್ತೆ ಬಸೂರ್ ಸೈಡ್ ಅಲ್ಲ ಎಂತರ ಅಂತ ಕಾರ್ಯಕ್ರಮಗಳೆಲ್ಲ ಧರ್ಮಸ್ಥಳ ಸಂಘದ ಇಟ್ಬಿಟ್ರೆ ನಮ್ದು ಬೇರೆ ಇದ್ರಿಂದ ಯಾರು ಮಾಡುವಾರಿಲ್ಲ. ಅದೇ ನೀವು ಒಂದು ನೆಚ್ಚೆಲ್ಲರೂ ಮಾಡುದಿದ್ರೆ ಅದೇ ಮನಸ್ಸಿದ್ದ ಮನಸ್ಸಿದ್ದಲ್ ಮಾರ್ಗ ಅಂತ ಹೇಳ್ತಾರಲ್ಲ. ಸಿಕ್ಕತ್ತೆ ಈಗ ಪಿ ಎಂ ಜಿ ಪಿ ಲೋನ್ ಇದು ಲೋನ್ ತಕೊಂಡು ಸ್ವಂತ ಉದ್ಯೋಗ ಮಾಡ್ಲಕ್ಕ. ನೀವು ಬ್ರಹ್ಮವರದಲ್ಲಿ ರೂಟ್ ಶೆಡ್ ಅಂತೇಳಿ ಕೇಳಿರಿ? ಉಜ್ರೆಯಲ್ಲಿ ಬ್ರಹ್ಮವರದಲ್ಲೆಲ್ಲ ಇತ್ತು ರೂಟ್ ಶೆಡ್. ಟ್ರೈನಿಂಗ್ ತಕೊಂಡ್ರೆ ನಿಮ್ಗೆ ಲೋನ್ ಎಲ್ಲ ಬೇಗ ಸಿಕ್ಕತ್ತೆ. ಮತ್ತೆ ಅದಕ್ಕೆ ನಾವೀಗ ಅಂತಂದ್ರೆ ಹಿಂಗೆ ಅಂತಾರ ಒಂದ್ ಮಾಡ್ಕೊಂಡಿಗ ನಿಮ್ಗೆಲ್ಲಾರ ಒಂದು ಕಾಂಟ್ಯಾಕ್ಟ್ ಇದ್ದಾರಲ್ಲ, ಹಿಂಗೆ ಅಂತಾರ ಒಂದ್ ಅದ್ರ ಬಗ್ಗೆ ಮಾಹಿತಿ ಕೊಡುದ ಒಂದ್ ತರಬೇತಿ ಕೊಟ್ಟು ಅವ್ರಿಗೆ ಒಂದ್ ಕೆಲಸದ ವ್ಯವಸ್ಥೆ ಸಹ ಮಾಡಿ ಕೊಡುವಂಗಿರ್ಕ ಹಂಗೆ ಅಂದ್ರೆ. ಓಕೆ 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 ಶಾಂತ ಅವರೇ, ನೀವು ಹೇಳದ್ ಮಾತ ಅಂದ್ರೆ ಅರ್ಥ ಆಗ್ತಿತ್ತು. ಹಂಗೆ ಕಾರ್ಯಕ್ರಮ ಕಾಲ್ ಮಾಡೋದು ಥ್ಯಾಂಕ್ಸ್ ಅಂದ್ರೆ ಅವ್ರು ಹೇಳ್ತಿದ್ರು ನೀವು ಒಂದು ಈಗ ಮಹಿಳೆಯರೆಲ್ಲ ಈಗ ಅಂದ್ರೆ ಅವರು ಸ್ವಾವಲಂಬಿಯಾಗಿ ಅಂದ್ರೆ ಇದಕ್ಕೆ ಅಂದ್ರೆ ಓನ್ ಆಗಿ ಏನೋ ಒಂದು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಬಕ್ಕೋಸ್ಕರ ನೀವು ಏನಾದ್ರೂ ಒಂದು ಅವರಿಗೆ ಹೆಲ್ಪ್ ಮಾಡ್ಲಕ್ಕ ಅಂತಲೇ ಕೇಳ್ತಾ ಇದ್ರು. ಆದಷ್ಟು ಅಂದ್ರೆ ಅವರಿಗೆ ಏನಾದ್ರೂ ಒಂದು ಅರಿವು ಮೂಡಿಸುವಂತ ಪ್ರೋಗ್ರಾಮು ಆ ಥರದ್ದು ಏನಾದರೂ ಒಂದು ಮಾಡ್ತಾರೆ ಅಂತ ಕೇಳ್ತಿದ್ರು ಅವರು. ಅದು ಅಂಥ ಪ್ರೋಗ್ರಾಮ್ ಮಾಡ್ಲಕ್ಕೆ ಈಗ ಅವರಿಗೆ ಇಲ್ಲಿ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಸಹ ಟ್ರೈನಿಂಗ್ ಎಲ್ಲ ಸಿಕ್ಕತ್ತೆ. ಇದು ಉಡುಪಿಯಲ್ಲಿ ಆಫೀಸ್ ಇತ್ತು, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇತ್ತು. ಜಿಲ್ಲಾ ಸಣ್ಣ ಕೈಗಾರಿಕಾ ಕೇಂದ್ರ ಸಹ ಉಂಟು, ಉಡುಪಿಯಲ್ಲಿ ಸಹ ಉಂಟು, ಮಂಗಳೂರಲ್ಲಿ ಸಹ ಉಂಟು. ಹಾಗೆ ಅದು ಅಲ್ಲಿದು ಸಹ ಕೆಲವುದೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಮತ್ತು ಕೆಲವು ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಲೋನ್ ಇದೆಲ್ಲ ಸವಲತ್ತು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಕ್ಕೆ ಈ ಕೆಲವರು ಅವರಿಗೆ ಪಟ್ಟಂತ ಹಣ ಆಗಬೇಕು ಅಂದರೆ ಕಷ್ಟಪಡೋಕೆ ಅವರಿಗೆ ಇಷ್ಟ ಇರುವುದಿಲ್ಲ. ಹಂಗ ಅಪ್ಕೋಯಿ ಸಡನ್ ಹಣ ಮಾಡ್ಲಿಕ್ಕೆ ಮಾಡೋಕ್ಕೂ ಯೋಚನೆ ಮಾಡ್ತಾರೆ. ಹೌದು, ಹಂಗ ಬಾರಿ ಕಷ್ಟ ಆಗ್ತದೆ. ಅದು ಅವರು ಏನಾದರೂ ಸ್ವಂತ ಉದ್ಯೋಗ ಮಾಡಲಿ ಮನಸ್ಸಿದ್ರೆ
ಒಂದು ರೂಟ್ ಶೆಡ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಈಗ ನಾನು ಕೂಡ ಹಾಗೆ ಮೊದಲು ಒಟ್ರಾಶಿ ಸಣ್ಣ 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 ಟೈಪಲ್ಲಿ ನಾನು ಮನೇಲಿ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಕೊಡ್ತಿದ್ದೆ. ನಾನು ಕಾವಂದ್ರ ಇದುಂಟಲ್ಲ ರೂಟ್ ಶೆಡ್ ಉಜ್ರೆಯಲ್ಲಿ ಟ್ರೈನಿಂಗಿಗೆ ಹೋದದ್ದು. ಅಲ್ಲಿ ಹೋರ ಮೇಲೆ ನಾನು ತುಂಬ ಇಂಪ್ರೂವ್ ಆದದ್ದು. ಬಿಸ್ನೆಸ್ ಹ್ಯಾಂಗೆ ಮಾಡೋದಂದೇಳಿ ಸರಿ ಒಂದು ನನಗೆ ಅಂದಾಜಾದದ್ದು ಆದ್ದು. ಅಲ್ಲಿ ಹೊರಬಿಟ್ಟು ಅಲ್ಲಿ ಟ್ರೈನಿಂಗ್ ತಕೊಂಡ್ರ ಮೇಲೆ ನಾನು ನನ್ನ ಬಿಸ್ನೆಸ್ ತುಂಬ ಡೆವಲಪ್ ಆಗೋಕ್ಕೆ ಕಾರಣ ಆಯ್ತು. ಓಕೆ, ಅಲ್ಲಿ ಇವೆಲ್ಲ ಪ್ರೋಗ್ರಾಮಿಗೆ ಹೊರಮೇನೆ ನಿಮ್ಗೊಂದು ಐಡಿಯಾ ಬಂತೆ ಯಾವ ರೀತಿ ಎಲ್ಲ ಮಾಡ್ಕಂತೇಳಿ. ಹಂಗೆ ಮೇಡಮ್, ನೀವು ಅಂದ್ರೆ ಗಾರ್ಮೆಂಟ್ ಏನು ಸ್ಟಾರ್ಟ್ ಮಾಡ್ತಿರಲ್ಲ, ಆ ಪ್ರಾರಂಭದ ದಿನಗಳು ಹೆಂಗಿತ್ತು ಅಂದ್ರೆ ನಿಮ್ಗೆ ಸ್ಟಾರ್ಟ್ ಮಾಡೋತ್ತಿಗೆ ಏನು ಕಷ್ಟ ಆಯ್ತು, ಆರ್ಥಿಕ ಸಂಕಷ್ಟ ಏನಾದರೂ ಇದ್ದಿತ್ತಾ? ಹಂಗೆ ಹೌದೌದು, ತುಂಬ ಕಷ್ಟ ಇತ್ತು. ನನ್ನ ಹತ್ರ ಒಂದು ಉಂಗುರ ಇತ್ತು, ಅದನ್ನ ಅಡ ಇಟ್ಟು ಅದು ಹೋಯ್ ಬ್ಯಾಂಕಲ್ಲಿ ಹೋಯ್ ಹೆಂಗೆ ಇಡುದಂತೇಳಿ ಹೇಳಿ ಗೊತ್ತಿರ್ಲಿಲ್ಲ. ಅಷ್ಟೆಲ್ಲ ಸುಮಾರು ಕಷ್ಟ ಇತ್ತು, ಅದೆಲ್ಲ ಹೇಳಕ್ಕಾರ ಭಾರಿ ಕಷ್ಟ ಇತ್ತು. ಅದೇ ತುಂಬ ಅಂದರೆ ಕಷ್ಟ ಇದ್ದರೆ ಅವರು ಮೇಲೆ ಬತ್ತರು. ದುಡ್ಡಿದ್ದವರಿಗೆಲ್ಲರಿಗೂ ಬಿಸ್ನೆಸ್ ಮಾಡೋಕೆ ಆತಿಲ್ಲ. ಅದೇ ಅದೊಂದು ಉಂಗುರ ಇಟ್ಟು ಬಟ್ಟೆ ತಂದು ಮತ್ತು ಅದಕ್ಕೆ ಬೇಕಾಪ್ ಮೆಟೀರಿಯಲ್ ಎಲ್ಲ ತಂದು ಶುರು ಮಾಡಿದ್ ನಾನು. ಅಷ್ಟೊತ್ತಿಗೂ ಕೂಡ ನೀವು ಯಾರ ಹತ್ರ ಒಂದು ಸಹಾಯ ಕೇಳಲಿಲ್ಲ ಅಂದ್ರೆ ನಾನೇ ಮಾಡ್ಕೊಂಡು ಹೋಯ್ಕಂತೇಳಿ ಒಂದು ಮನಸ್ಸಲ್ಲಿ ಇದ್ದಿತ್ತು ನಿಮಗೆ? ಹೌದೌದು, ಮತ್ತೆ ಮನೆಯವರು ಸ್ವಲ್ಪ ಸಾಮಾನಿಗೆಲ್ಲ ಸ್ವಲ್ಪ ದುಡ್ಡು ಕೊಡ್ತಿದ್ರಲ್ಲ, ಅದರಲ್ಲೆಲ್ಲ ಸ್ವಲ್ಪ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ಯೂಸ್ ಮಾಡ್ಕಂತಿದ್ದೆ ಸ್ವಲ್ಪ. ಹಂಗೆ ನಾನು ಇನ್ನೊಂದು ಮಾತು ಕೇಳ್ಕ, ಈಗ ಅಂದ್ರೆ ಹೆಂಗಸ್ರು ಅಂತೇಳಿ ಹೇಳಿದ್ರೆ ಮದಿಯಾರ ಮೇಲೆ ಗಂಡ ಮಕ್ಕಳು ಸಂಸಾರ ಇಷ್ಟೇ ಆಯ್ತು ಅಂದ್ರೆ ಮನೆಯಲ್ಲ ಕೆಲಸ ಮಾಡ್ಕೊಂಡು ಅಂದ್ರೆ ಅನ್ನ ಸಾರು ಮಾಡ್ಕೊಂಡಾಯ್ತು. ನಾನು ಕೇಮ್ ನಿಮ್ಮ ಹತ್ರ ಅಂದ್ರೆ ಮಹಿಳೆ ಅಂದ್ರೆ ಮನೆಗೆ ಮಾತ್ರ ಸೀಮಿತನಾ? ಅಲ್ಲಪ್ಪ, ಅದು ಫುಲ್ ಈಗಳಿನ ಕಾಲದ ಫುಲ್ ರಾಂಗ್ ಆಗ್ತದೆ. ಮನೆಗೆ ಮಾತ್ರ ಸೀಮಿತ ಅಂತ ಹೇಳಿದ್ರೆ ಕೆಲವು ಗಂಡಸರಿಗೆ ಹೆಂಡತಿ ಸಂಪಾದನೆ ಮಾಡಕ್ಕ ಮನೇಲಿ ಎಂತಾದ್ರೂ ದುಡ್ದ್ರೆ ಅಡ್ಡಿಲ್ಲ, ಹೊರಗೆ ಹೋಗ್ಲಿಕ್ಕೆ ಹಪ್ಪಕ್ಕೆ ಇಷ್ಟ ಇರುವುದಿಲ್ಲ ಅಂತ ಮೆಂಟಲಿಟಿ ಗಂಡಸರು ಇರ್ತರು. ಮನೆಗೆ ಮಾತ್ರ ಸೀಮಿತ ಇರಬಾರ್ದು. ಅವಳು ಈಗ ಸ್ವಲ್ಪ ತುಂಬ ಕಲ್ತಿದ್ದವಳು ಸಹ ನೀ ಮನೆಗೆ ಕೂತ್ಕೊ ಅಂತ ಹೇಳಿದ್ರೆ ಕೂತ್ಕಂತ್ರೆ. ಈಗ ಯಾರಕ್ಕೆ ಅಂತಿಲ್ಲ, ಈಗ ಎಲ್ಲ ಹೆಚ್ಚು ಡೈವರ್ಸ್ ಹಬ್ಬದೆಲ್ಲ ಕೆಲವು ಸ್ವಲ್ಪ ಅದಕ್ಕೆ ಅಲ್ಲ, ಅವರು ಕಲ್ತು ವಿದ್ಯೆಗೆ ಅವರು ಪ್ರತಿಫಲ ಬೇಕಲ್ಲ ಅವರಿಗೆ. ಅದೇ ಮತ್ತೆ ಈಗಿನ ಕಾಲದಲ್ಲೂ ಮನೆಯಲ್ಲಿ ಒಬ್ಬರೇ ಗಂಡಸರು ದುಡ್ದು ಸಂಸಾರ ನಡೆಸೋಕೆ ಸಹ ಕಷ್ಟ ಇರುತ್ತೆ. ಅದು ಇಬ್ರು ದುಡಿದ್ರೆ ಮಾತ್ರ ಒಂದು ಕರೆಕ್ಟ್ ದೋಣಿ ಮುಂದೆ ಸಾಕ್ತದೆ ಮಾತ್ರ. ಮಕ್ಕಳು ಷಂಡಿಪತಿಗೆಲ್ಲ ಭಾರಿ ಕಷ್ಟ ಆತಿತ್ತು. ಅಯ್ಯೋ ತುಂಬಾ ಕಷ್ಟ ಆತಿತ್ತು, ಅದೆಲ್ಲ ಹೇಳುಕ್ಕಾರ ಹೇಳಿ ಪ್ರಯೋಜನ ಇಲ್ಲ. ಅಷ್ಟು ಕಷ್ಟ ಆತಿತ್ತು, ಮಕ್ಕಳಿಗೆ ಬೇಜಾರಾಗ್ತಿತ್ತು ನಾನು ಬಿಟ್ಟು ಹಪ್ಪತ್ತಿಗೆಲ್ಲ. ಈಗೆಲ್ಲ ಅರ್ಥ ಮಾಡ್ಕೊಂಡಿರವರು. ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ತಿದ್ರಿ ಮನೆ ಮಕ್ಕಳ ಕೆಲ್ಸಕ್ಕಂದ್ರೆ? ನಾನು ಬಟ್ಟೆ ತಪ್ಪಕ್ಕೆ ಹೋಗ್ತಿದ್ದೆ, ಸ್ವಲ್ಪ ಸೇಲ್ ಮಾಡೋಕೆ ಅದು ಹಂಗೆಲ್ಲ ಮಾಡ್ತಿದ್ದಲ್ಲ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ತುಂಬಾ ಬೇಜಾರು ಮಾಡ್ಕಂತಿದ್ರು. ಈಗ ಅವರಿಗೆ ಎಲ್ಲ ಅರ್ಥ ಆಗಿದೆ, ಮತ್ತೆ ಮತ್ತೆ ಅರ್ಥ ಆಯ್ತು. ಮನೆಯವರು ಸ್ವಲ್ಪ ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಿ ಅವರಿಗೂ ಸಿಟ್ಟು ಬರ್ತಿತ್ತು, ಮತ್ತೆ ಮತ್ತೆ ಸರಿ ಆಯ್ತು. ಬಟ್ ಎಂತ ಮಾಡ್ತಾರೆ, ಕೆಲಸ ಮಾಡ್ಲೇಬೇಕಂದ್ರೆ ನೀವು ಏನ್ ಅನ್ಕೊಂಡಿದ್ರಿ ಅದಕ್ಕೆ ಸಾಧಿಸ್ಲೇಬೇಕಲ್ಲ ಅಂತ ಅದೊಂದು ಮನ್ಸಲ್ಲಿ ಇದಿತ್ತು ನಿಮ್ಗೆ? ಹೌದೌದು. ಮತ್ತೆ ನಂಗೆ ಬೇರೆಯವ್ರ ಶಾಪಲ್ಲಿ ಕೆಲಸ ಮಾಡುದಾ, ಮತ್ತೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುದಾ, ಅದೆಲ್ಲ ನಂಗೆ ಮನ್ಸಿರ್ಲಿಲ್ಲ. ನಂಗೆ ಏನಾದ್ರೂ ನನ್ನ ಕಾಲ ಮೇಲೆ ನಾನು ನಿಂತು ಸ್ವಂತ ಇದು ಮಾಡಿ ನಾನು ಅದು ಆ ಮೆಂಟಾಲಿಟಿ ಇದ್ದಿತ್ತು ನಂಗೆ, ಆ ಒಂದು ಮಂಡಿ ಇದ್ದಿತ್ತು. ಹಂಗೆ ನಾವು ಇಷ್ಟೊತ್ತರಿಗೆ ಕುಸುಮ ದೇವಾಡಿಗರ ಒಂದು ವಿನಾಯಕ ಗಾರ್ಮೆಂಟ್ಸ್ ಹೆಂಗ್ ಸ್ಟಾರ್ಟ್ ಮಾಡ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇತ್ತ. ಆದ್ರೆ ಅದಕ್ಕಿಂತ ಜಾಸ್ತಿ ಇನ್ನಷ್ಟು ತಿಳ್ಕೊಂಬಿಕೆ ಅವ್ರ ಹತ್ರ ಇದ್ ಬಾಕಿ ಇತ್ತು. ನಿಮ್ಗೆಲ್ಲರೂ ಗೊತ್ತಿತ್ತು ಅಂದ್ರೆ ಇವರು ಅಂದ್ರೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತ ಒಂದು ಛಲ ಕಟ್ಕೊಂಡಿದ್ದಾರೆ ಅಂತೇಳಿ. ಸೊ ಅದೇ ರೀತಿ ಇವ್ರ ಹತ್ರ ಮಲ್ಟಿ ಟ್ಯಾಲೆಂಟೆಡ್ ಅಂತೇಳಿ ಹೇಳಕ್ ನಾನು ಇಷ್ಟಪಡ್ತೀನಿ. ಎಂತಕ್ಕಂತ ಹೇಳಿದ್ರೆ ಇವರು ಬೈಕ್ ರೈಡ್ ಕೂಡ ಮಾಡ್ತಾರೆ, ಹಾಗೆ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಹೋದ್ರು, ಹಾಗೆ ಕೆಲವೊಂದು ಸಂಘ ಸಂಸ್ಥೆಗಳಿಂದ ಇವರು ಗುರುತಿಸ್ಕೊಂಡಿರ, ಹಾಗೆ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಇದ್ರ ನಿರ್ದೇಶಕರು ಕೂಡ ಆಗಿದ್ರು, ಹಾಗೆ ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳಲ್ಲಿ ಇವರು ತಮ್ಮನ್ನ ತಾವು ಗುರುತಿಸ್ಕೊಂಡಿರ. ಸೊ ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಕಿತ್ತು. ಮೇಡಮ್, ಈಗ ನಾನು ನಿಮ್ಮ ಒಂದು ಬೈಕ್ ರೈಡ್ ಬಗ್ಗೆ ನಾನು ಮಾತಾಡ್ತೇನೆ. ಸೊ ಒಂದು ಕೇಳೋತ್ತಿಗೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಯಾವ ರೀತಿಯಲ್ಲಿ ಅಂದ್ರೆ ನೀವು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ. ಸರ್, ನೀವು ಹೇಳಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬೈಕ್ ರೈಡ್ ಅದಂದ್ರೆ ನಾನು ಷಂಟಿಪ್ಪತ್ತಿಗೆ ಸೈಕಲ್ ಬಿಡ್ತಿದ್ದೆ ಅಲ್ಲ ಕೋಟದಲ್ಲಿ, ಮನೆಯವರಿಗೆ ಗೊತ್ತಿಲ್ದಂಗೆ ಸೈಕಲ್ ಬಾಡಿಗೆ ಸೈಕಲ್ ಎಲ್ಲ ಸಿಕ್ತಿತ್ತು, ಆಗಲೇ ಸೈಕಲ್ ಬಿಡ್ತಿದ್ದೆ. ಆ ನಾಲೆಜಿಂದಲೇ ನಂಗೆ ಡ್ರೈವಿಂಗ್ ಅಂದ್ರೆ ಭಾರಿ ಒಂದು ಖುಷಿ ಕೊಡೋ ಕೆಲಸ.
ಹಂಗಪ್ಕೋಯ್ ನಾನು ಮನೆಯಲ್ಲಿ ಮಗನ್ ಬೈಕ್ ಇತ್ತು, ಅವನಿಗೆ ಗೊತ್ತಿಲ್ಲದಂಗ್ ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲದಂಗ್ ನೀವು ಕಲಿತಿದ್ರೆ ಮಗನ ಹತ್ರ ಹೇಳಿಕೊಡು ಅಂತ ಹೇಳುದಿಲ್ಲ, ಹೇಳಿಕೊಡುದಿಲ್ಲ. ಮೊದಲ್ ಮೊದಲೆಲ್ಲ ಬೈತಿದ್ರೆ, ಅದು ಅಂದ್ರೆ ಸ್ಕೂಟರ್ ಅಲ್ಲಲ್ಲ, ಬೈಕ್ ಅಲ್ಲ, ಎಲ್ಲರೂ ಬಿದ್ರೆ ಕೈಕಾಲು ಮುರಿದವರು ಮತ್ತೆ ಆ ನಮ್ಮನೆ ಎಲ್ಲ ಬೈತಿದ್ದ ಅವನು. ಮತ್ ಕಡೆಗೆ ನಮ್ಮ ಗುರುತದವರು ಒಬ್ರು ಇದ್ರು, ಒಂಚೂರು ಹೇಳಿಕೊಡಿ ಅಂದಲೇ ಹೇಳಿದೆ. ಅವ್ರು ಹೇಳಿಕೊಟ್ರು ಹಂಗೆ. ಮತ್ತೆ ಅವರು ಮೊದಲೊಂದ್ಸಲ ಇವರು ನಮ್ಮ ಎಂ ಪಿ ವಿನ್ ಆದಗಳಿಗೆ, ನಳಿನ ಅಣ್ಣ ವಿನ್ ಆದಗಳಿಗೆ ನಾನು ರ್ಯಾಲಿ ಇದ್ದಿತ್ತು, ಬೈಕ್ ಇದ್ ರ್ಯಾಲಿ ಎಲ್ಲ ಗಣಿಸ್ರು ಅಲ್ಲಿ ಹೋಗಿದ್ರೆ ನೀವು ರ್ಯಾಲಿಗೆ, ಆಗಲಿ ನಾನೊಬ್ಳೆ ಹೆಂಗ್ಸ ಆಗಲಿ ತಕೊಂಡು ಬೈಕ್. ಅದು ಬೈಕ್ ಅಂದ್ರೆ ಎನ್ಫೀಲ್ಡ್, ಅದ ರೈಡ್ ಮಾಡಿದ್. ಮತ್ತೆ ಮೊನ್ನೆ ಮಹಿಳಾ ಮೋರ್ಚದ್ದು ಪ್ರೋಗ್ರಾಮ್ ಇತ್ತು, ಟೂ ವೀಲರ್ ಇದ್ದು ಎಲ್ಲ, ಅದು ಮಂಗಳೂರಿಂದ ಅಲ್ಲಿ ಉಳ್ಳಾಳದ ಅಬ್ಬಕ್ಕ ರಾಣಿದು ಸ್ಟ್ಯಾಚು ಉಂಟಲ್ಲ ಅಲ್ಲಿ ಯಾರಿಗೂ ಹಬ್ಕಿದ್ದಿ, ಆಗಲೇ ನಾನು ಎನ್ಫೀಲ್ಡ್ ಗಾಡಿ ತಕೊಂಡಂತ, ಬೈಕ್ ತಕೊಂಡಂತ. ಅದು ಅಬ್ಬಕ್ಕ ರಾಣಿ ವೇಷ ಹಾಕೊಂಡು ತಕೊಂಡಂತ, ಫ್ಯಾನ್ಸಿ ಡ್ರೆಸ್ ಹಾಕೊಂಡು. ಅದೊಂದು ಹವ್ಯಾಸ, ಬ್ಯೂಟಿಷಿಯನ್ ಸಹ ಹವ್ಯಾಸ ನನಗೆ. ಆ ವರ್ಷಕ್ಕೊಂದು ಏಳೆಂಟು ಮದ್ಮಕ್ಳಿಗೆಲ್ಲ ಫ್ರೀ ಆಗಿ ಬ್ಯೂಟಿಷಿಯನ್ ಮಾಡ್ತೇವೆ ನಾನು, ಸ್ವಲ್ಪ ಬಡವರಿಗೆಲ್ಲ. ಅದನ್ನು ಕಲ್ತ್ಕೊಂಡಿದ್ರೆ ನೀವು? ಹಾ, ಮೊದಲೆಲ್ಲ ಕಲ್ತು ಕ್ಲಾಸಿಗೆಲ್ಲ ಹೋಗಿ ಕಲ್ತದಲ್ಲ, ನೀವೇ ಕಲ್ತದಲ್ಲ. ಹಾ ಹಾ, ಅದು ನೀವು ಯಾವುದನ್ನ ಒಂದು ಕ್ಲಾಸಿಗೆ ಹೋಗಿ ಕಲ್ತದಂತ ಇಲ್ಲ, ಎಲ್ಲ ನಿಮಗೆ ಇಷ್ಟಪಟ್ಟೆ ನೀವೇ ಓನ್ ಆಗಿ ಟ್ರೈ ಮಾಡಿ 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 ಹಾಗೆ. ಅದಂದ್ರೆ ಮೊದಲು ಅದು ಮತ್ತೊಂದು ಬಾರಿ ಇಷ್ಟ ಮಂಡಿ ಕಟ್ಟುದಂತ ಹೇಳ್ತಾರಲ್ಲ ಮದ್ಮಕ್ಕಳಿಗೆ. ಹೌದು. ಹಾ, ಅದು ಯಾರು ಎಂತ ಮಾಡ್ತಾರೆ ಅಂತ ಕಾಂತೆ ಕೂತ್ಕೊಂಡು ಅವಕಾಶ ಸಿಕ್ಕದಗಳಿಗೆಲ್ಲ ನಾನು ತುಂಬಾ, ಅದು ಒಂದು 15 ವರ್ಷದಲ್ಲೇ ಶುರು ಮಾಡಿದ್ದೇನೆ, 14-15 ವರ್ಷದಲ್ಲೇ ಮಂಡಿ ಕಟ್ಟು ಶುರು ಮಾಡಿದ್ವಿ ಮದ್ಮಕ್ಕಳು. ಕೊಟ್ಟದ 20 ಮದ್ಮಕ್ಕಳಿಗೆಲ್ಲ ಕಟ್ಟಿದೆ. ಅಂದ್ರೆ ಆ ದುಡ್ಡಿನ ಪ್ರಾಬ್ಲಮ್ ಇಲ್ದಿರೋ, ಅದು ಮೊದಲೆಲ್ಲ ರೌಂಡ್ ಮಾಡುದಿರುತ್ತಿತ್ತ ಹಿಂದೆ, ಅದು ಒಬ್ಬರದ್ದು ಚಂದ ಎಲ್ಲ ಒಪ್ಪು ಕೇಳ್ತಿದ್ರು ಎಲ್ಲ. ಈಗ ಮದ್ಮಕ್ಳು ಏನೋ ಮದುವೆ ಫಂಕ್ಷನ್ ಏನೋ ಇದ್ರೆ ಕುಸುಮಕ್ಕ ಮಂಗಳೂರಲ್ಲಿ ಕಟ್ತಿದ್ದೆ ಈಗಳು ಕೂಡ. ಹಾಗೆ ನೀವು ಈಗ ಇದು ಏನು ಧರ್ಮಸ್ಥಳ ಸ್ತ್ರೀ ಗ್ರಾಮೋದ್ಯೋಗ ಸಂಸ್ಥೆ ಅದ್ರದ ನಿರ್ದೇಶಕರ ಆಯ್ತ್ರಿ ಅಲ್ಲ, ಸೊ ಎಷ್ಟು ವರ್ಷದಿಂದ ಆಯ್ತ್ರಿ ಅಲ್ಲ? ಅದು 3 ವರ್ಷದಿಂದ. ಅದಂದ್ರೆ ಅಲ್ಲಿ ಮಹಿಳಾ ಉದ್ಯಮಿ ಒಬ್ರು ಬೇಕಂತ ಹೇಳಿ ಹುಡುಕ್ತಿದ್ದೀರ, ಆಗಳಿಕೆ ರುಡ್ಶೆಡ್ ಸಂಸ್ಥೆಯಿಂದ ನನ್ನನ್ನ ರೆಫರ್ ಮಾಡ್ರು. ಹಾಗೆ ಮತ್ತೆ ಕಾವಂದ್ರೆ ಅದನ್ನೆಲ್ಲ ನೋಡಿ ಅವರು ಅದು ಎಷ್ಟೋ ಜನರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿರು, ಮಹಿಳಾ ಉದ್ಯಮಿ ಡೈರೆಕ್ಟರ್ ಬೇಕಂತೇಳಿ ಸೆಲೆಕ್ಟ್ ಮಾಡಿರು. ಅದು 3ನೇ ವರ್ಷ ಈಗ. ಅಲ್ಲಿ ಸಹ ನಾವು ಸ್ವಲ್ಪ ನಮ್ಮ ಒಂದು ನನ್ನನ್ನು ಸ್ವಲ್ಪ ಅದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಹಾಗೆ ನಿಮ್ಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅನ್ಸುತ್ತಲ್ಲ? ಹಾ, ಧೈರ್ಯ ಜಾಸ್ತಿ ಸ್ವಲ್ಪ, ಯಾವ್ದಕ್ಕೆ ಹೆದರ್ಕಂ ಏನಿಲ್ಲ, ಸ್ವಲ್ಪ ಕಡಿಮೆ ಹೆದರ್ಕಂದೆಲ್ಲ ಕಮ್ಮಿ ಮೊದ್ಲಿಂದ. ಸಣ್ಣ ಇಪ್ಪತ್ತಿಂದ ಧೈರ್ಯ ಜಾಸ್ತಿ. ಓಕೆ. ಹಂಗೆ ಮತ್ತೆ ನಿಮ್ ಬೇರೆ ಬೇರೆ ಅಂದ್ರೆ ಸಂಘ ಸಂಸ್ಥೆಗಳಿಂದೆಲ್ಲ ನಿಮ್ಗೆ ಅಂದ್ರೆ ಸನ್ಮಾನಿಸಿದ್ರೆ, ಅದೇ ಮತ್ತೆ ರಿಸೋರ್ಸ್ ಪರ್ಸನ್ ಆಗಿ ಕೂಡ ನಿಮ್ಮನ್ನ ಕರೆಸ್ತಾರೆ. ಈಗ ರುಡ್ಶೆಡ್ ಸಂಸ್ಥೆಯಲ್ಲಿ ಸಹ ನನ್ನನ್ನು ಈ ಅವೇರ್ನೆಸ್ ಪ್ರೋಗ್ರಾಮಿಗೆ ಮತ್ತೆ ಇದಕ್ಕೆ ಅದೇ ಸ್ಟೂಡೆಂಟಿಗೆಲ್ಲ ಸ್ವಲ್ಪ ಮೋಟಿವೇಶನ್ ಮಾಡಲಿಕ್ಕೆ ಎಲ್ಲ ಬೊಪ್ಪು ಕೇಳ್ತಿದ್ದೆ ನನ್ನನ್ನು. ನಾನು ಸುಮಾರು ದೂರ ಹತ್ತಲ್ಲ ಅಂದೇಳಿ ತಪ್ಪಿಸ್ತಿದ್ದೆ, ಆದರೂ ಹೋತಿದ್ದೆ ಕೆಲವು ಸಲ ಕರ್ದಲ್ಲೆಲ್ಲ ಹೋತೆ, ಈಗಲೂ ಸಹ ಹೋತೆ ನಾನು. ಹಾಗೆ ಉದ್ಯಮಿಗಳು ಆದರೂ ಒಳ್ಳೇದಲ್ಲ ಅಂತ ಹೇಳಿ ಹೋತಿದ್ದೆ ನಾನು. ಓಕೆ. ಹಾಗೆ ನಿಮಗೆ ಸಣ್ಣಕಿಪ್ಪತ್ತಿಗೆ ಒಂದು ಆಸೆ ಐತೆ, ನಾನೊಂದು ಒಳ್ಳೆ ಉದ್ಯಮಿ ಆಯ್ಕಂತೇಳಿ, ಇಲ್ಲ ಈಗ ಒಂದು ಸ್ವಲ್ಪ ಜಾಸ್ತಿ ಏನೋ ಕಲಿತು ಯಾವುದೊಂದು ಫೀಲ್ಡಲ್ಲಿ ಇರ್ಕಂತೇಳಿ ಆಸೆ ಇದೆ? ಇಲ್ಲ, ನನಗೆ ನಾನು ಹೇಳಿದೆಲ್ಲ, ನನಗೆ ಬೇರೆಯವ್ರ ಹತ್ರ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ, ಸ್ವಲ್ಪ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಂತ ಹೇಳಿ. ನನ್ನ ಸ್ವಂತ ದುಡಿಮೆಯೇ ನನಗೆ ತುಂಬ ಖುಷಿ ಕೊಡೋ ಕೆಲಸ ಅದು. ಹಾಗೆ ಓಕೆ. ಹಾಗೆ ನಾನು ಇನ್ನೊಂದು ವಿಚಾರ ಕೇಳ್ಕ, ಕುಸುಮ ಅವರು ಕ್ರಿಕೆಟ್ ಅಲ್ಲೂ ಕೂಡ ಫೇಮಸ್ ಅಂತ ಹೇಳಿ. ಫೇಮಸ್ ಅಂತ ಇಲ್ಲಪ್ಪ, ಅದು ನಮ್ದು ಕುಸುಮಕ್ಕ ಅಂತ ಹೇಳಿದ್ರೆ ಕ್ರಿಕೆಟ್ ಇಲ್ಲ, ಕ್ರಿಕೆಟ್ ಬೈಕ್ ರೈಡ್ ಮಾಡ್ತಾರೆ. ಬೈಕ್ ಆದ್ರೂ ಬಿಡ್ತೇನೆ ನಾನು, ಅಂದ್ರೆ ಹೆಂಗಸರೆಲ್ಲ ಹೆಚ್ಚು ಬೈಕ್ ಬಿಡುದಿಲ್ಲ ಅಲ್ಲ. ಹೌದು ಅಷ್ಟೇ, ಕ್ರಿಕೆಟ್ ಅಲ್ಲೆಲ್ಲ ಅಷ್ಟೆಲ್ಲ ಇಲ್ಲ, ಲಯನ್ಸ್ ಕ್ಲಬ್ ಇದೆಲ್ಲ ಇರುತ್ತೆ, ಅದರೆಲ್ಲ ಪಾರ್ಟಿಸಿಪೇಟ್ ಮಾಡುದು ಅಷ್ಟೇ, ಸ್ವಲ್ಪ ಸ್ವಲ್ಪ ಎಲ್ಲ. ಹಾ, ಮತ್ತೆ ಇದು
ಈಗ ಮಾಸ್ಟರ್ ಅಥ್ಲೆಟಿಕ್ಸ್ ಅಂತ ಹೇಳಿ ಇತ್ತಲ್ಲ ಅದರಲ್ಲೆಲ್ಲ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತಷ್ಟೇ. ಮತ್ತೆ ಯಾವ ಫೀಲ್ಡ್ ಅಲ್ಲ ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು? ಸೊ ಇವಿಷ್ಟು ನಾವು ತಿಳ್ಕೊಂಡಿತ್ತು. ಇನ್ನೂ ಕೂಡ ವೀಕ್ಷಕರಿಗೂ ಕುಸುಮ ಅವ್ರ ಹತ್ರ ಇನ್ನೂ ಏನು ಪ್ರತಿಭೆ ಇತ್ತು ಅಂದ್ರೆ ಸ್ವಲ್ಪ ಕಾಯ್ತಾ ಇದ್ರು ಅವ್ರ ಕೇಮಕ್ಕೋಸ್ಕರ. ನೀವೇ ಹೇಳಕ್ ಇಲ್ಲ ಹಾಗಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಸಣ್ಣದಿಂದ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಸಣ್ಣದಿಂದ. ಅದೇ ಆ ಒಂದು ಇದು ಇರ್ತದಲ್ಲ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ಹೇಳ್ತಾರೆ ಅದಕ್ಕೆ, ಅದು ಈಗಲೂ ಸಹ ಬಿಡ್ಲಿಲ್ಲ. ಸ್ವಲ್ಪ ಸ್ವಲ್ಪ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಸ್ವಲ್ಪ ಮೆಡಲ್ ಎಲ್ಲ ಸ್ವಲ್ಪ ಬಂದಿದೆ, ಜಿಲ್ಲಾ ಮಟ್ಟದಲ್ಲೆಲ್ಲ ಸ್ವಲ್ಪ ಮೆಡಲ್ ಎಲ್ಲ ಸಿಕ್ಕಿದೆ, ಫಸ್ಟ್ ಸೆಕೆಂಡ್ ಥರ್ಡ್ ಸಹ ಎಲ್ಲ ಸಿಕ್ಕಿದೆ. ಹಾಗೆ ತುಂಬ ಇನ್ವಾಲ್ವ್ ಆಗ್ಲಿಕ್ಕೆ ಅಂದ್ರೆ ನಂಗೆ ಟೈಮೇ ಎಂತ ಟೈಮೇ ಸಾಕಾಗುದಿಲ್ಲ. ಬಟ್ ನಿಮ್ಗೆ ಕಲಿಕಂದಲ್ಲಿ ಮನ್ಸು ಇತ್ತು, ಬಟ್ ಏನೋ ಟೈಮ್ ಸಿಕ್ಕುದಿಲ್ಲ ಅಂತೇಳಿ. ಹೌದೌದು, ಈಚೆ ಬಿಸ್ನೆಸ್ ಡೆವಲಪ್ ಮಾಡ್ಬೇಕು, ಇನ್ನು ಇನ್ನು ಸಹ ಇಂಪ್ರೂವ್ ಮಾಡ್ಕಂದೇಳಿ ಭಾರಿ ಆಸೆ ಇತ್ತು. ಹಾಗೆ ಯಾರು ಕೇಳ್ತಾರ ಮೇಡಮ್ ನಿಮ್ಮ ಹತ್ರ, ನೀವು ಅಂದ್ರೆ ಈಗ ಬೇರೆ ಬೇರೆ ಫೀಲ್ಡ್ ಅಲ್ಲೆಲ್ಲ ಗುರುತಿಸ್ಕೊಂಡಿದ್ರಿ, ಸೊ ಅವ್ರು ಕೇಳ್ತಾರ ಅಂದ್ರೆ ನಿಮ್ಗೆ ಯಾರ ಸ್ಫೂರ್ತಿ ಹಂಗೆ ಏನಾದ್ರೂ ಒಂದು ಕೇಳದಿತ್ತ ಬಂದ್ ನಿಮ್ಮ ಹತ್ರ? ಹಾ ಹಂಗೆಂತ ಇಲ್ಲ, ಸ್ಫೂರ್ತಿ ಅಂದ್ರೆ ಈಗ ನಾವು ಏನಾದ್ರೂ ಒಂದು ನಂಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ಹಠ ಇರ್ತದೆ ನನ್ಗೆ, ಹಠ ಛಲ ಅದನ್ನು ಮಾಡಿಯೇ ತೀರ್ಬೇಕು ಹಂಗೆಲ್ಲ ಒಂದು ಮನಸ್ಸಿರುತ್ತೆ ನಂಗೆ. ಹಂಗೆ ಯಾರು ಪ್ರತಿಯೊಬ್ಬರು ಹಾಗೆ ಹಠ ಛಲದಿಂದ ಅದು ಅವರು ಹಿಡ್ದ ಕೆಲಸ ಮಾಡ್ರೆ ಅದು ಅವರು ಅದರಲ್ಲೂ ಯಶಸ್ಸು ಅವರಿಗೆ ಸಿಕ್ಕೇ ಸಿಕ್ಕತ್ತದು. ಆ ಟೈಪ್ ತಲೆ ನನ್ಗೆ ಮೆಂಟಾಲಿಟಿ. ಓಕೆ, ಹಾಗೆ ಹಾಗೆ ಕುಸುಮ ಅವರೇ, ನೀವು ಅಂದ್ರೆ ಬೇರೆ ಬೇರೆ ಊರುಗಳಿಗೆಲ್ಲ ಅಂದ್ರೆ ಹೋಗಿದ್ರಿ ಅಂತ ನಾನು ಕೇಳ್ಪಟ್ಟೆ, ಯಾವ್ಯಾವ ಊರಿಗೆಲ್ಲ ನೀವು ಹೋಗಿದ್ರಿ ಅಂದ್ರೆ ಏನು ಇಂಟ್ರೆಸ್ಟ್ ನಿಮಗೆ? ಮೊನ್ನೆ ಏನೋ ರೀಸೆಂಟ್ ಶ್ರೀಲಂಕಾಕ್ಕೆ ಹೋಗಿ ಬಂದ್ರೆ ಸ್ಪೋರ್ಟ್ಸ್ ಗೆ ಹೋದದ್ದು, ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಮೆಡಲ್ ಸಿಕ್ಕಲಿಲ್ಲ, ಪಾರ್ಟಿಸಿಪೇಟ್ ಮಾಡಿದೆ, ಅದೊಂದು ಖುಷಿ ಉಂಟು. ಹಾಗೆ ಇನ್ನು ಸಹ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತಿತ್ತು, ಪ್ರಾಕ್ಟೀಸ್ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು. ಅದೇ ಟ್ರೈ ಮಾಡ್ಕಿ ಇನ್ನು ಸಹ, ಇನ್ನು ಕೂಡ ಇನ್ನು ಕೂಡ ಟ್ರೈ ಮಾಡ್ತಾ. ಏಜ್ ಆಯ್ತು ಅಂದ್ರೆ ಸುಮ್ನೆ ಕುತ್ಕೊಂಬಕಾಗ, ನಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದ್ರಲ್ಲಿ ಮುಂದುವರಿ ಬರದ್ರೆ ಒಳ್ಳೇದಲ್ಲ. ಹೌದು, ಹಾಗೆ ಯಾರು ನಿಮ್ಗೆ ಹೇಳದಿತ್ತ ನಿಮ್ಗೆ ಎಂತ ಇದೆಲ್ಲ ಬೇಕು ನಿಮ್ಗೆ ಸುಮ್ನೆ ಮನೆ ಹೇಳ್ತಾರೆ? ನಮ್ಮ ಮನೆಯವರೆ ಹೇಳ್ತು ಹಳಿ ಹಳಿ ಎಂತಕ್ಕಿದೆಲ್ಲ ಬೇಕಂದೇಳಿ ಕೇಂತಿರ್ತ ಬೈತಿರ್ತಾರೆ ಅವರು. ಅವ್ರು ಹೇಳ್ತಿರ್ತಾರೆ, ಅದಕ್ಕೆ ಗಂಡನಿದ್ದೇ ಇರುತ್ತೆ ಬಿಡಿ ಹೇಳ್ತಾರಪ್ಪ ಎಂತಕ್ಕೆ ಈ ಪ್ರಾಯದಲ್ಲೆಲ್ಲ ಕೈ ಕಾಲು ಮುರ್ಕಂಕೆ ಸುಮ್ಮನೆ ಕೂಕಂ ಕಾತಿರ್ಲಿ ಮನೇಲಿ ಇಪ್ಪು ಕಾತಿರ್ಲಿ ಹಂಗೆಲ್ಲ ಹೇಳ್ತಾರಪ್ಪ. ಒಂಚೂರು ನಗಾಡುದು ಮತ್ತೆ ಸುಮ್ನೆ ನಾವ್ ಮಾಡೋ ಕೆಲಸ ನಾವ್ ಮಾಡ್ತೇವೆ ಅಷ್ಟೇ. ಏನಾದ್ರೂ ಟ್ಯಾಲೆಂಟ್ ಇದ್ರೆ ನಾವ್ ಯಾರು ಎಂತ ಹೇಳ್ತಾರಂದೇಳಿ ನಾವು ಅದಕ್ಕೆ ಹಿಂಜರುಕಾಗ, ನಾವು ಮಾಡೋ ಕೆಲಸ ನಾವು ಮಾಡ್ತೇ ಇರ್ಕ ಅವ್ರು ಹೇಳುದು ಹೇಳ್ತಾ ಇರ್ತಾರೆ. ಮತ್ತೆ ಎಂತಾರು ಮಾಡುದಿದ್ರೆ ಕಾಲ ಹೇಳುದೆಲ್ಲ ಜಾಸ್ತಿ ಅಲ್ಲ, ನಾವು ಎಂತಾದ್ರೂ ಯಾವ ಎಲ್ಲ ಫೀಲ್ಡ್ ಅಲ್ಲಿ ಇತ್ತದ್ ನಾವೆಂತಾದ್ರೂ ಸ್ವಲ್ಪ ಇದು ಮಾಡುದಾದ್ರೆ ಅದು ಕಷ್ಟ, ತುಂಬಾ ಕಷ್ಟಪಟ್ಟು ಮುಂದುವರಿಕ ಇಲ್ಲಿರು ಬಾರಿ ಕಷ್ಟ. ಹಂಗೆ ಈಗ ಮೊದ್ಲಿನ ಕಾಲ ನೀವು ಬೆಳೆದು ಅಂದ್ರೆ ಬೆಳೆದು ಬಂದಿರಲ್ಲ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಸ್ವಲ್ಪ ಚೇಂಜಸ್ ಇತ್ತು ಅಂತ ಹೇಳಿದ್ರೆ, ಈಗ ಮಹಿಳೆಯರಿಗೆ ಈಗ ಹೊರಗಡೆ ಹೋಗಿ ಕೆಲಸ ಮಾಡುವಂತದ್ದು ಇದ್ರಲ್ಲಿ ಈಗಿನ ಕಾಲದ ಮಹಿಳೆಯರಿಗೆ ಮನೆಯವರು ಸಪೋರ್ಟ್ ಮಾಡ್ರು, ಮಹಿಳೆಯರು ಕೆಲವರು ಹೆರಗೊಪ್ಪಕ್ಕೆ ಅಂತಿಲ್ಲ ಕೆಲಸ ಮಾಡು ಅಂದ್ರೆ. ನಮ್ಮ ಕಾಲದಲ್ಲ ಸಪೋರ್ಟ್ ಇಲ್ಲ, ಇತ್ತು ಮನಿ ಅಡುಗೆ ಮಕ್ಕಳು ಅಷ್ಟೇ ಅಷ್ಟೇ ಜಾಸ್ತಿ ಇರ್ತಿತ್ತು. ಮತ್ತೆ ಗೆದ್ದಿ ಕೆಲಸ ಅದು ಇದೆಲ್ಲ ಸ್ವಲ್ಪ ನಮ್ ಕುಂದಾಪುರ ಸೈಡ್ ಅಲ್ಲಂತೂ ನಿಮ್ಗೆ ಗೊತ್ತಿತ್ತಲ್ಲ ಬಾರಿ ಕಷ್ಟ ಪರಿಸ್ಥಿತಿ. ಈಗಿನ ಕಾಲದಲ್ಲಿ ಹಂಗಲ್ಲ, ಎಲ್ಲರೂ ಕಲಿತ್ರಲ್ಲ, ಎಲ್ಲರೂ ಕಲಿತ ಎಜುಕೇಶನ್ ಮಾಡಿದ ಕಾರಣ ಅದು ಅಷ್ಟೆಲ್ಲ ಕಷ್ಟ ಆಗುದಿಲ್ಲ. ಅವರು ಎಲ್ಲಿ ಈಗ ಕುಂದಾಪುರ ಸೈಡಿದ ಮಕ್ಕಳು ಎಲ್ಲ ಬೆಂಗಳೂರಲ್ಲೆಲ್ಲ ಐ ಟಿ ಬಿ ಟಿ ಕಂಪ್ನಿಯಲ್ಲೂ ಇಂಜಿನಿಯರು ಅದು ಇದ್ರೆಲ್ಲ ಕಂಪ್ನಿಯಲ್ಲೆಲ್ಲ ಒಳ್ಳೊಳ್ಳೆ ಕಂಪ್ನಿಯಲ್ಲೆಲ್ಲ ಇರ್ತಾರಲ್ಲ, ಇರ್ತಾರಲ್ಲ. ಅದೇ ಮನೆಯವರು ಸಹ ಸುಮಾರು ಈಗ ಸಪೋರ್ಟ್ ಮಾಡ್ತರು, ಮೊದ್ಲಿನ ಕಾಲದ ಕಾಣಂಗ ಅಲ್ಲಪ್ಪ. ಮೊದ್ಲಂದ್ರೆ ಕಲಿಕ್ ಅಂತೇಳಿ ಆಸೆ ಇರುತ್ತೆ, ಬಟ್ ಎಂತ ಸಪೋರ್ಟ್ ಮಾಡೋಕಾತ್ಲಿ ಅಂತ ಸ್ವಲ್ಪ ಕೆಲವೊಂದೊಂದು ಆರ್ಥಿಕ ಪರಿಸ್ಥಿತಿ ಹಾಗೆ ಇರುತ್ತೆ. ಹಂಗೀಗ ನೀವು ಒಂದು ಮಹಿಳೆಯಾಗಿ ಕೆಲವರು ನಿಮ್ಮಂತವ್ರು ತುಂಬಾ ಜನ ಇರ್ತಾರೆ ಅಂದ್ರೆ ನಾನು ಕೂಡ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಕ ನಾನು ಕೂಡ ಒಂದು ಮುಂದ್ ಬರ್ಕ ಅಂತ ಹೇಳಿ, ಸೊ ಏನೋ ಒಂದು ಕಾರಣ ಇರ್ಬೋದು, ಒಂದು ಮನೆ ಪರಿಸ್ಥಿತಿ ಆಗಿರ್ಬೋದು, ಬೇರೆ ಏನೋ ಕಾರಣದಿಂದ ಒಂದು ಹಿಂದೆ ಹಿಂದುಳಿತಾರೆ. ಸಾಧನೆ ಮಾಡ್ಕಂತೇಳಿ ನಾನು ಇಷ್ಟು
ಮುಂದುವರೆದದಲ್ಲ. ನನಗೆ ಮೊದಲು ಕಷ್ಟ ಇತ್ತು ಮನೆಯಲ್ಲಿ, ಹಾಗಾಗಿ ಹಂಗೆ ದುಡಿಬೇಕಂತ ಒಂದು ಇದಿತ್ತು, ಅಂದರೆ ದುಡಿಲೇಬೇಕಿತ್ತು. ಹಾಗೆ ದುಡಿದು ಮತ್ತೆ ಅದೇ ಹಲವಾರು ಜನರಿಗೆ ಕೆಲಸ ಕೊಡಲಿಕ್ಕೆ ಅನುಕೂಲ ಆಯಿತು. ಹಾಗೆ ಅದೇ ಮತ್ತೆ ನಾನು ಮಹಿಳೆಯರಿಗೆ ಹೇಳುವುದೇನೆಂದರೆ, ಅವರಿಗೆ ಯಾವುದರಲ್ಲಿ ಯಾವ ಟ್ಯಾಲೆಂಟ್ ಉಂಟೋ ಅವರನ್ನು ಅದನ್ನು ಯೂಸ್ ಮಾಡಿಕೊಂಡು ಅವರು ಅದರಲ್ಲಿ ಮುಂದುವರಿಕು, ಸುಮ್ಮನೆ ಕೂತ್ಕೊಂಬಕ್ಕಾಗ. ಮತ್ತು ಮನೆಯಲ್ಲಿ ಆಚೀಚಿ ಮನೆ ಪಂಚಾಯತ್ಕಿ ಮಾಡಿ ಟಿ ವಿ ಆ ಧಾರಾವಾಹಿ ಕಂಡು ಕೆಲವರು ಇಡೀ ದಿನ ಟೈಮ್ ವೇಸ್ಟ್ ಮಾಡ್ತರು. ಅದೆಲ್ಲ ಮಾಡದೆ ಅವರು ಎಂತಾದರೂ ಒಂದು ಉದ್ಯೋಗ ಮಾಡಲಿ ಅಂತೇಳಿ ನನ್ನ ಆಸೆ. ಯಾಕಂತ ಹೇಳಿದ್ರೆ ಈಗ ಮೋದಿಯವರು ಈಗ ನೋಡಿ ಸ್ವಂತ ಉದ್ಯೋಗಕ್ಕೆ ತುಂಬ ಪ್ರೇರಣೆ, ಹೌದಾ ಅಲ್ದ? ಮೋದಿಯವರ ಕನಸು ಮೇಕ್ ಇನ್ ಚೈನಾ, ಮೇಡ್ ಇನ್ ಚೈನಾ, ಮೇಡ್ ಇನ್ ಜಪಾನ್ ಅದೆಲ್ಲ ಹೋಗಿ ಮೇಡ್ ಇನ್ ಇಂಡಿಯಾ ಮಾಡಬೇಕಂತ ತುಂಬ ಅವರ ಕನಸು ಇತ್ತಲ್ಲ, ಹಾಗೆ ಅದು ಆಗಬೇಕಂತೇಳಿ ನನಗೆ ಸಹ ಆಸೆ. ಈಗ ಚೈನಾದ ಐಟಮ್ ಎಲ್ಲ ತುಂಬ ಬ್ಯಾನ್ ಆಯಿತು, ಜಪಾನಿದು ಸಹ ಬರುವುದಿಲ್ಲ. ಹಾಗೆ ಇಂಡಿಯದ್ದೇ ಎಲ್ಲ ಹೆಚ್ಚಿನವರೆಲ್ಲ ಅವರ ಸ್ವಂತ ಇಚ್ಛೆಯಿಂದೇ ಎಲ್ಲ ಯೂಸ್ ಮಾಡ್ತರು. ಹಾಗೆ ಇನ್ನೂ ಸಹ ನಮ್ಮ ದುಡ್ಡು ಹೊರಗೆ ಹೋಗದೆ ನಮ್ಮ ದುಡ್ಡು ನಮ್ಮ ಇಂಡಿಯಾದಲ್ಲೇ ಉಳಿಯುವಾಗ ಆಗಬೇಕಾದ್ರೆ ನಾವೇ ಸ್ವಂತ ಉದ್ಯೋಗದಲ್ಲಿ ತುಂಬ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ಸರಿಯಾಗ್ತು. ಓಕೆ, ಹಿಂಗೆ ಹೇಳಕ್ಕೆ ಇಷ್ಟ. ಮತ್ತು ಹಾಗೆ ನೀವು ಬೇರೆ ಕಡೆ ಪ್ರೋಗ್ರಾಮಿಗೆ ಹೋದಲಿಕ್ಕೆಲ್ಲ ಹಿಂಗೆ ಇದೆ ಹೇಳ್ತಾರೆ, ಮಹಿಳೆಯರಿಗೆ ಒಂದು ಹುರಿದುಂಬಿಸುವಂಥ ಒಂದು ಕೆಲಸ ಮಾಡ್ತೀವಿ. ಹೌದು ಹೌದು ಹೌದು. ಓಕೆ, ಅದರ ಮಹಿಳೆಯರಿಗೆ ಹುರಿದುಂಬಿಸುವ ಕೆಲಸವೇ ನನ್ನ ನಾನು ತುಂಬ ಮಾಡ್ತಿದ್ದೆ. ಮತ್ತು ನಮ್ಮ ಜಿಲ್ಲಾ ಸಣ್ಣ ಕೈಗಾರಿಕೆ ಸಂಘದ 7 ವರ್ಷ ನಾನು ಮಹಿಳಾ ಪ್ರೆಸಿಡೆಂಟ್ ಆಗಿದ್ದೆ, ಈಗ ಸಂಘದ್ದು ಉಪಾಧ್ಯಕ್ಷಳಾಗಿದ್ದೆ. ಆಗ ನಮ್ಮ ಒಂದು ಇಂಟೆನ್ಷನೇ ಹಂಗಿತ್ತು, ಅಂದರೆ ನಾವು ಮಹಿಳೆಯರಿಗೆ ತುಂಬ ಪ್ರೇರಣೆ ಇದು ಮಾಡೋದು ಸ್ವಂತ ಉದ್ಯೋಗ ಮಾಡಲಿಕ್ಕೆ. ಅಂದರೆ ಅವರಿಗೆ ಸ್ವಂತ ಉದ್ಯೋಗ ಮಾಡೋಕ್ಕೆ ಮನಸ್ಸಿರುತ್ತೋ, ಎಲ್ಲಿ ಟ್ರೈನಿಂಗ್ ಸಿಕ್ಕುತ್ತೋ, ಎಲ್ಲಿ ಸವಲತ್ತು ಸಿಕ್ಕುತ್ತೋ, ಎಲ್ಲಿ ಲೋನ್ ಸಿಕ್ಕುತ್ತೋ ಅದೆಲ್ಲ ವಿಷಯ ಎಲ್ಲ ಗೊತ್ತಿರೋದಿಲ್ಲ. ಯಾವ ಆಫೀಸಿಗೆ ಹೋದರೆ ಯಾವ ಕೆಲಸ ಆಗ್ತಂದೇಳಿ ಸ್ಟಾರ್ಟಿಂಗ್ ಎಲ್ಲ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಾವೆಲ್ಲ ಅವ್ರಿಗೆ ಅವೇರ್ನೆಸ್ ಕೊಡುತ್ತು, ಟ್ರೈನಿಂಗ್ ಕೊಡುತ್ತು. ಹಂಗಾಗಿ ತುಂಬ ನಮ್ಮ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದಲ್ಲಿ ತುಂಬ ಜನ ಮಹಿಳಾ ಉದ್ಯಮಿಗಳು ಆಯಿದ್ರು ಮಾತ್ರ. ಹಾಗೆ ನಿಮ್ಮ ದಿನಚರಿ ಬಗ್ಗೆ ನಾನು ಕೇಳ್ಕ, ನಿಮ್ಮ ಒಂದು ದಿನಚರಿ ಹೆಂಗಿರುತ್ತೆ? ಬೆಳಗಿಂದ ಸಾಯಂಕಾಲ ಫುಲ್ ಬಿಸಿಯಾ ಹೆಂಗೆ? ಹೌದು, ಬಿಸಿ ಇರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ, ಮನೆದೇ ಅಂದ್ರೆ ಅಡಿಗೆ ಎಲ್ಲ ಮಾಡಿ ಶಾಪಿಂಗ್ ಹೋಗಿ ಬಿಸಿ ಇರುತ್ತೆ. ಫುಲ್ ಬಿಸಿ ಬಿಸಿ. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನಾನು ಕೇಳ್ಕ, ಇಷ್ಟು 3 ಜನ ಮಕ್ಕಳು ಅಂತ ಕೇಳ್ಪಟ್ಟೆ. ಹುಡುಗರು ಇಬ್ರು ಬಿಸ್ನೆಸ್ ಅಲ್ಲೇ ಇದ್ರು. ಹುಡುಗರು ಮಗಳಿಗೆ ಮದುವೆ ಆಯ್ತು, 1 ವರ್ಷ ಆಗ್ತದೆ ಮೇ ತಿಂಗಳಿಗೆ ಮದುವೆ ಆಗಿ. ಸುಖಿ ಸಂಸಾರ ಅಂತಲೇ ಹೇಳಕ್ ಇಷ್ಟಪಡ್ತೆ. ಹಾಗೆ ತೊಂದರೆ ಇಲ್ಲ. ನೀವು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನನಗಂತೂ ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮ ಬಗ್ಗೆ ಜನರಿಗೆ ನಾವು ತಿಳಿಸುವಂತ ಪ್ರಯತ್ನ ಇವತ್ತು ನಾವು ಮಾಡಿತ್ತು. ಹಾಗೆ ನಿಮ್ಗೆ ಕಾರ್ಯಕ್ರಮಕ್ಕೆ ಬಂದು ಹ್ಯಾಂಗ ಅನ್ಸ್ತು? ಹಾಗೆ ನಮ್ಮ ಮಹಿಳೆಯರಿಗೋಸ್ಕರ ನೀವು ಏನಾದರೂ ಒಂದು ಮೆಸೇಜ್ ಅನ್ನ ಹೇಳುತ್ತಿದ್ರೆ ಎಂತ ಹೇಳಕ್ ಇಷ್ಟಪಡ್ತಾರೆ? ಅದೇ, ಮಹಿಳೆಯವರು ಈಗ ಮಕ್ಕಳಿಗೆ SLC ಒಳಗೆ ಕೆಲವರು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಹೊರಗಡೆ ಕೆಲಸಕ್ಕೆ ಹೋಗಲಿಕ್ಕೆ ಅವರಿಗೆ ಆಗುದಿಲ್ಲ, ಮಕ್ಕಳ ಬೆನ್ನಿಂದೇ ಇರ್ತಾರೆ. ಅಂಥವರು ಏನಾದರೂ ಈಗ ಸಾಂಬಾರು ಪುಡಿ ಮಾಡುದ, ಟೈಲರಿಂಗ್ ಮಾಡುದ, ಜ್ಯೂಸ್ ಮಾಡುದ, ಎಂತಾದರೂ ಒಂದು ಸ್ವಂತ ಉದ್ಯೋಗ ಮಾಡಬಹುದು. ಅವರು ಮನೆಯಲ್ಲೇ ಕೂತ್ಕೊಂಡು ಅವ್ರ ಕೆಲಸ ಮಾಡ್ಲಕ್ಕೆ, ಮಕ್ಕಳು ಒಂದು ಹಂತಕ್ಕೆ ಬರೋ ತನಕ ಅವರು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಸ್ವಂತ ಉದ್ಯೋಗ ಮಾಡಿ ಮಕ್ಕಳು ಕಾಲೇಜಿಗೆ ಹೋಗುವತ್ತಿಗೆ ಹೋದ ಮೇಲೆ ಹೋಗುವ ಟೈಮಲ್ಲಿ ಅವರು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಬೋದು. ಹಾಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಏನಾದರೂ ಸ್ವಂತ ಉದ್ಯೋಗ ಮಾಡಿ, ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ಮಹಿಳಾ ಉದ್ಯಮಿದಾರರಲ್ಲಿ 1 ಉಂಟು ಈಗ ಈಗದ ಪ್ರಕಾರ. ಯಾರು ಸುಮ್ಮನೆ ಕೂತ್ಕೊಂಬವರೇ ಇಲ್ಲ, ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಕೆಲಸ ಮಾಡ್ತಾ ಇಪ್ಪೋರೇ ಇಪ್ಪದು ದಕ್ಷಿಣ ಕನ್ನಡದಲ್ಲಿ. ಈಚೆ ಉಡುಪಿ ಸೈಡಲ್ಲಿ ಕೂಡ ಹಾಗೆ ಮಾತ್ರ. ಹಾಗೆ ನಿಮ್ಮ ಕಾಲ ಮೇಲೆ ನೀವು ನಿಂತು ಸ್ವಂತ ಉದ್ಯೋಗ ಮಾಡಿ ಅದರಲ್ಲಿ ಯಶಸ್ಸು ಕಾಣಲಿ ಅಂಥೇಳಿ ನಾನು ಹಾರೈಸ್ತೇನೆ. ಮತ್ತು ನನಗೆ ಆಯಿತಾ, ನನಗೆ ಓಕೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಖುಷಿ ಆಯಿತು. ಫೋನ್ ಮಾಡಿದಳಿಕ್ಕೆ ಮೇಡಮ್, ಪ್ರೋಗ್ರಾಮ್ ಒಂದಿತ್ತು, ಇಂಥ ಪ್ರೋಗ್ರಾಮ್ ಬರ್ತೇಕೆ ಹೇಳಲಿಕ್ಕೆ, ಸೊ ನೀವು ಎಂತ ಮಾತಾಡ್ದೋಕೆ ನಾನು ಬತ್ತೆ ಅಂತಲೇ ಹೇಳ್ರಿ. ಭಾರಿ ಖುಷಿ ಆಯ್ತು. ಹಾಗೆ ನೀವು ಇನ್ನು ನಿಮ್ಗೆ ಏನು ಇಂಟ್ರೆಸ್ಟ್ ಇತ್ತು ಅದನ್ನು ಇನ್ನು ನೀವು ಕಲೀಲಿ ಅಂತೇಳಿ ಹೇಳೋಕೆ ನಾವು ಇಷ್ಟಪಡ್ತೇವೆ ಮೇಡಮ್. ಓಕೆ, ಅಂದರೆ ನನಗೆ ಈ ರಂಜಾನ್ ತಿಂಗಳಲ್ಲಿ ತುಂಬ ಬ್ಯುಸಿ, ನಾನು ಎಲ್ಲಿಗೂ ಹೋಗ್ತಿಲ್ಲ. ಆದರೂ
ನಮ್ಮ ಊರ್ ಕನ್ನಡದಲ್ಲಿ ಮಾತಾಡ್ಕಂದಲಿ ಹೇಳ್ರಿ, ಅದೊಂದು ಬಾರಿ ಖುಷಿ ಆಯ್ತು ನನಗೆ. ಹಾಗೆ ನನ್ನನ್ನು ಇಲ್ಲಿವರೆಗೆ ಕರೆಸಿದ್ದಕ್ಕೆ ನಾನು ಡೈಜಿವಳ್ಳಿಗೆ ವೀಕ್ಷಕರೇ ಕಂಡ್ರಲ್ಲ ಇವತ್ತಿನ ಕಾರ್ಯಕ್ರಮದಾಗೆ ಕುಸುಮ ದೇವಾಡಿಗ ಅವ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿತ್ತು. ಸೊ ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡಿರಲೇ ಕಾರ್ಯಕ್ರಮ. ಮುಂದಿನ ಸಂಚಿಕೆಗೆ ಇನ್ನೊಬ್ಬ ಅತಿಥಿ ಒಟ್ಟಿಗೆ ನಾನು ನಿಮ್ಮನ್ನ ಭೇಟಿ ಆಯ್ತೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾಯಿ ಕಣಿ ದೈಜ್ವಾಡ್ 24/7.